ನಮ್ಮ ನ್ಯೂಸ್ಗೆ ಸ್ವಾಗತ. ಕೆಎಂಕೆ ಬೆಂಬಲಿಗರನ್ನು ಭೇಟಿಯಾದ ದೇವನಹಳ್ಳಿ ಗೋಪಿ. ದಿವಂಗತ ಮಾಜಿ ಸಚಿವ ಕೆಎಂ ಕೃಷ್ಣಾರೆಡ್ಡಿಯವರ ಅನುಯಾಯಿ ಗೋಪಾಲಕೃಷ್ಣ ಅಲಿಯಾಸ್ ದೇವನಹಳ್ಳಿ ಗೋಪಿರವರು ಇಂದು ನಗರ ಮತ್ತು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿರುವ ಕೆಎಂಕೆ ಕುಟುಂಬದ ಆತ್ಮೀಯರನ್ನು ಭೇಟಿ ಮಾಡಿದ್ದರು. ತಾಲೂಕಿನ ಮೆಂಡಿಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನನರಾಳಪಲ್ಲಿಯ ರಘುನಾಥ ರೆಡ್ಡಿ ಮತ್ತು ಚೌಡರೆಡ್ಡಿಯವರ ಕುಟುಂಬದವರನ್ನು ಭೇಟಿ ಮಾಡಿದ ಅವರು, ನಂತರ ಕೆಎಂಕೆರವರ ಪರಮಾಪ್ತರಾಗಿ ಗುರುತಿಸಿಕೊಂಡಿದ್ದ ನಗರದ ಸ್ವರ್ಣಶೆಟ್ಟಹಳ್ಳಿ ಬಡಾವಣೆಯಲ್ಲಿರುವ ಮಾಜಿ ಪುರಸಭಾ ಸದಸ್ಯರಾಗಿದ್ದ ದಿವಂಗತ ಅಬ್ದುಲ್ ಜಬ್ಬಾರ್ ಸಾಬ್ರವರ ನಿವಾಸಕ್ಕೆ ಭೇಟಿ ನೀಡಿದ್ದರು. ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಗೋಪಿರವರು, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಎಂಕೆರವರ ಟ್ರಸ್ಟ್ ಸ್ಥಾಪನೆ ಮಾಡಿ ಸಮಾಜ ಸೇವೆ ಮಾಡಲು ಮುಂದಾಗಿದ್ದು, ಕೆಎಂಕೆ ಕುಟುಂಬದ ಆತ್ಮೀಯರು ಮತ್ತು ಬೆಂಬಲಿಗರು ಸಹಕಾರ ನೀಡುವಂತೆ ಕೋರಿದರು. ಈ ಸಂದರ್ಭದಲ್ಲಿ ದಿವಂಗತ ಅಬ್ದುಲ್ ಜಬ್ಬಾರ್ ಸಾಬ್ರವರ ಮಗರಾದ ಮೊಹಮ್ಮದ್ ನಾಸೀರ್, ಮಾಜಿ ನಗರಸಭಾ ಸದಸ್ಯ ಮೊಹಮ್ಮದ್ ಸಿದ್ದಿಕ್ ಸೇರಿದಂತೆ ಬಡಾವಣೆಯ ಮುಖಂಡರಾದ MLA ಮುನಾವರ್, ಅಫ್ಸರ್ ಪಾಷಾ, ಅಯೂಬ್ ಪಾಷಾ, ಮುಬಾರಕ್, ತೌಫಿಕ್ ತೌಸಿಫ್, ಆಜಾಮ್, ರತ್ನಮ್ಮ ಮೋಹನ್, ಶಾಂತಕುಮಾರ್, ಕೆಎಂಕೆ ಪುತ್ರ ರಾಜಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. Come come 한다면 나 홀로 너를 생각하네 이런 기분 설명할 수 없어 원래 이맘쯤 너와의 여행을 생각했었는데 yeah 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 네가 좋아하던 와인과 선물을 준비했겠지 기뻐할 너를 상상